ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಂತ ನಾನು ಭಾವಿಸ್ತೇನೆ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಿರೋದು ನನ್ನ ಆಯುಷ್ನ ಸ್ಕೂಲ್ನಿಂದ. ಇವತ್ತು ಆಯುಷ್ನವರ ಸ್ಕೂಲಲ್ಲಿ ಪ್ಯಾರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಬೆಳಿಗ್ಗೆ 9:00 ನಾನು ಸ್ಕೂಲಿಗೆ ಬಂದಿದ್ದೇನೆ. ಇಲ್ಲಿ ಟೀ ಕಾಫಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ವರ್ಷದಲ್ಲಿ 3-4 ಸಲ ಮಾಡ್ತಾರೆ ಪ್ಯಾರೆಂಟ್ಸ್ ಮೀಟಿಂಗ್. ಯಾವಾಗಲೂ ಅಂದರೆ ಅವರು ಡಿವೈಡ್ ಮಾಡಿ ಮಾಡ್ತಾರೆ, 1-4, ನಂತರ 5th, 6th, 7th, ನಂತರ ಹೈಸ್ಕೂಲು. ಹಾಗೆ ಇವತ್ತು LKGಯಿಂದ 4th ತನಕ ಒಟ್ಟಿಗೆ ಮಾಡಿದ. ಅಲ್ಲಿ ಕಾಣ್ತಾ ಇರೋದು ಬಿಲ್ಡಿಂಗ್ಸ್ ಕಾಣ್ತದಲ್ವ, 4 ಫ್ಲೋರ್ಸು, ಅದು ಆಯುಷ್ನವರ ಸ್ಕೂಲು. ಹಾಗೇ ಆ ಸೈಡ್ ಇನ್ನೊಂದು ಕನ್ನಡ ಹೈಸ್ಕೂಲ್ ಇದೆ. ಎರಡು ಸ್ಕೂಲಿಗೆ ಇಲ್ಲಿ ಗ್ರೌಂಡ್ ಒಂದೇ ಇದೆ. ನನಗೆ ಶಿಕ್ಷಕ ರಕ್ಷಕ ಸಭೆಯನ್ನು ಅಟೆಂಡ್ ಮಾಡೋದಂದರೆ ತುಂಬಾ ಇಷ್ಟ. ಇವತ್ತಿನ ಮೀಟಿಂಗ್ನ ಮೇಯ್ನ್ ಉದ್ದೇಶ ಏನಂದರೆ ಸ್ಕೂಲ್ ಫೀಸ್ ಜಾಸ್ತಿ ಮಾಡಿದ್ದಾರೆ, ಹಾಗೆಯೇ ಯೂನಿಫಾರ್ಮ್ ಚೇಂಜ್ ಮಾಡಿದ್ದಾರೆ, ಅದರ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ. ನಿಮ್ಮ ಮಗುವಿನ ಮೇಲಿರುವ ಅಪಾರ ಒಂದು ಪ್ರೀತಿ, ನಿಮ್ಮ ಮಗುವಿಗೋಸ್ಕರ ನೀವು ಎಷ್ಟು ನೀವು ತ್ಯಾಗ ಮಾಡುತ್ತೀರಿ ಅದು ನಿಮಗೆ ಗೊತ್ತು. ನಿಮ್ಮ ಮಗುವಿಗೆ ಎಷ್ಟು ತ್ಯಾಗ ನೀವು ಮಾಡುತ್ತೀರಿ. ಮನೆಯಲ್ಲಿ ಉತ್ತಮ ವಾತಾವರಣ ನೀವು ಸೃಷ್ಟಿಸುತ್ತೀರಿ, ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ನಾವು ನೀಡುತ್ತೇವೆ. ಹೀಗೆ ಒಂದು ಮಗು ಬೆಳೆಯುವಾಗ ನಾವು ಮಗುವಿಗೆ ತುಂಬ ಅನೇಕ ರೀತಿಯಲ್ಲಿ ನಾವು ಮಗುವಿನ ರಕ್ಷಣೆಯನ್ನು ಮಾಡುತ್ತೇವೆ. ಯಾಕೆ ಅಂತ ಹೇಳಿದರೆ ನಾಳೆ ಮಗು ಬೆಳೆಯುತ್ತಾ ಹೈಸ್ಕೂಲ್ PUC ಡಿಗ್ರಿ ಹೋದ ಮೇಲೆ ಎಲ್ಲರೂ ಹೇಳಿದ್ರೆ ಈ ಮಗು ಯಾರದು, ಈ ಹುಡುಗ ತಂದೆ ಯಾರು, ಈ ಹುಡುಗಿಯ ತಂದೆ ಯಾರು ಎಂದು ಸಮಾಜದಲ್ಲಿ ಕೇಳ್ತಾರೆ. ಒಂದು ಮಗು ಉತ್ತಮ ಆದರೆ ಈ ಮಗುವಿನ ತಂದೆ ತಾಯಿ ಯಾರು, ಅಥವಾ ನಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಈ ಮಗುವಿನ ತಂದೆ ತಾಯಿ ಯಾರು ಎಂಬ ಪ್ರಶ್ನೆ ಮೊದಲು ಬರುವುದು. ಆದ್ದರಿಂದ ಮಗುವಿಗೋಸ್ಕರ, ಮಕ್ಕಳ ಒಳಿತಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹಾಗೂ ಮಗುವಿನಲ್ಲಿ ವಿದ್ಯೆ. ಗುಡ್ ಈವ್ನಿಂಗ್. ಸ್ಕೂಲಿಂದ ಬೆಡ್ಡಲ್ಲಿ ಬಟ್ಟೆ ಎಲ್ಲ ರಾಶಿ ಇದೆ. ಪ್ಯಾರೆಂಟ್ಸ್ ಮೀಟಿಂಗಿಂದ ಬಂದು ಒಂದು ವೀಡಿಯೋ ಎಡಿಟ್ ಮಾಡಿ ಹಾಗೇನೆ ಮಲಗಿದ್ದೆ. ಗಾಡಿ ಸೌಂಡ್ ಆಯಿತು. ಆಯುಷ್ ಮತ್ತು ನನ್ನ ಅಪ್ಪ ಬಂದು ಅವನಪ್ಪ ಬಂದರು. ಇನ್ನು ಟೀ ಆಗಬೇಕು, ಮನೆ ಕೆಲಸ ಕೂಡ ಏನು ಆಗಲಿಲ್ಲ. ಅಲ್ಲೇ ಇವತ್ತು ಗುರುವಾರ ಆದ್ದರಿಂದ ಮನೆ ಕೆಲಸ ಸ್ವಲ್ಪ ಜಾಸ್ತಿನೇ, ಅಂದರೆ ಫುಲ್ ಡೀಪ್ ಕ್ಲೀನಿಂಗ್, ಹಾಗೆಯೇ ಕೆಲವು ಕ್ಲೀನಿಂಗ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಮುಗಿಸಿ ಸೊಪ್ಪು ತಂದಿಟ್ಟಿದ್ದೆ, ಫ್ರಿಜ್ಜಲ್ಲಿತ್ತು. ಹಾಗೆಯೇ ಅದನ್ನು ಈವಾಗಲೇ ಕ್ಲೀನ್ ಮಾಡಿಡುವ, ಬೆಳಕಿರುವಾಗಲೇ ಅಂತೆ. ಕತ್ತಲಾದಮೇಲೆ ಲೈಟಿನ ಬೆಳಕಲ್ಲಿ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ. ಸೊ ಅದನ್ನೆಲ್ಲ ಜಸ್ಟ್ ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ. ನನಗೆ ಹೇಳಬೇಕಿದ್ದದ್ದು ಇವತ್ತು ಏನಂದರೆ ಆಯುಷ್ನವರ ಸ್ಕೂಲಲ್ಲಿ ಅವರ ಪ್ಯಾರೆಂಟ್ಸ್ ಮೀಟಿಂಗಿಗೆ ಸ್ಕೂಲಲ್ಲಿ ನಡೆಯುವ ಶಿಕ್ಷಕ ರಕ್ಷಕ ಸಭೆಗೆ ಹೋಗೋದಂದರೆ ನನಗೆ ತುಂಬಾ ಇಷ್ಟ. ಯಾವಾಗ ಮೀಟಿಂಗ್ ಇರುವಾಗಲೂ ಯಾರಾದರೂ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳನ್ನು ಗೆಸ್ಟಾಗಿ ಇನ್ವೈಟ್ ಮಾಡಿರ್ತಾರೆ. ಅವರ ಸ್ಪೀಚಸ್ ತುಂಬಾ ಒಳ್ಳೆಯದಿರ್ತದೆ, ತುಂಬಾ ಯೂಸ್ಫುಲ್ ಕೂಡ. ನಾವು ಪೇರೆಂಟ್ಸ್ ಆದವರು ಅದನ್ನು ಫಾಲೋ ಮಾಡಲೇಬೇಕು. ಹಾಗೇನೆ ಅವರು ಹೇಳೋದು ಎಲ್ಲ ಮಾತಲ್ಲಿ ನಿಜ ಅಂಶ ಇರ್ತದೆ. ನಾನು ನಿಮಗೆ ಯಾಕೆ ಹೇಳ್ತಿದ್ದೇನೆಂದರೆ ನನ್ನ ಆಡಿಯನ್ಸ್ 80% 25-34 ಏಜ್ನವರೇ ಜಾಸ್ತಿ ನೋಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಆಗಿ ಪೇರೆಂಟ್ಸ್ ಇರುವರು ಅಂತ
ನಾನು ಭಾವಿಸಿದ್ದೇನೆ. ಅದಕ್ಕೋಸ್ಕರ ನಾನು ಈ ವಿಷಯವನ್ನು ಇವತ್ತು ಶೇರ್ ಮಾಡಲಿಕ್ಕಿದ್ದೇನೆ. ನನಗೆ ಯಾಕೆಂದರೆ ನಾನು ಇದನ್ನು ನನ್ನ ಗಂಡನಿಗೂ ಬಂದು ಹೇಳ್ತೇನೆ, ಅವರು ಒಮ್ಮೊಮ್ಮೆ ಓವರ್ ಪ್ರೀತಿ ಸೋರಿಸಿದರೆ ಅಥವಾ ಏನಾದರೂ ಆಯುಷ್ನ ಜೊತೆ ಸಿಟ್ಟು ಮಾಡಿಕೊಂಡ್ರೆ, ಯಾವುದಕ್ಕಾದರೂ ಈ ಪೇರೆಂಟ್ಸ್ ಮೀಟಿಂಗಲ್ಲಿ ಇವರು ಹೇಳ್ತಿರುವ ಮಾತು ಅಂದರೆ ಅಲ್ಲಿ ಮಕ್ಕಳ ವೈದ್ಯರು ಹಾಗೆಯೇ ಮನೋತಜ್ಞರು ಹಾಗೆಯೇ ಕೆಲವೆಲ್ಲ ಇದೆ, ಒಟ್ಟಾರೆ ಒಂದು ಸಂಪನ್ಮೂಲ ವ್ಯಕ್ತಿಗಳು ಬರ್ತಿರ್ತಾರೆ. ಹಾಗೆ ಅವರು ಹೇಳಿದ ಮಾತುಗಳನ್ನು ನಾನು ಅವರಿಗೆ ನನ್ನ ಹಸ್ಬೆಂಡಿಗೂ ಯಾವಾಗಲೂ ಹೇಳ್ತೇನೆ ಯಾವುದಕ್ಕಾದರೂ ಸಿಚುವೇಶನ್ ಬಂದಾಗ. ಸೊ ನಿಮಗೂ ಯಾವಾಗಾದರೂ ಯೂಸ್ ಆಗ್ಬೋದು, ಇವಾಗ ಜಸ್ಟ್ ಪ್ಯಾರೆಂಟ್ ಆದವರು ಇರ್ಬೋದು. ಸೊ ಮಕ್ಕಳನ್ನು ಬೆಳೆಸುವಲ್ಲಿ ನಮ್ಮ ಹೆತ್ತವರ ಮತ್ತು ಶಿಕ್ಷಕರ ಏನು ಪಾತ್ರ ಇದೆ ಅಂತ ಹೇಳಬೇಕಿತ್ತು ನನಗೆ. ಅದಕ್ಕೋಸ್ಕರ ನಾನು ಆ ಸ್ಪೀಚನ್ನು ರೆಕಾರ್ಡ್ ಮಾಡಿದ್ದೆ. ಆದರೆ ಅಷ್ಟೇ ಅಲ್ಲ, ಅವರು 20 ಮಿನಿಟ್ಸ್ ಸ್ಪೀಚ್ ಮಾಡಿದ್ದಾರೆ, ಅಷ್ಟೊಂದು ಹೊತ್ತು ನನಗೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನೆಲ್ಲ ನನಗೆ ಹೇಳಬೇಕು ಅಂತ ನಾನು ತುಂಬಾ ಮೈಂಡಲ್ಲಿಟ್ಟಿದ್ದೆ. ನನಗೆ ಬಂದು ಬರೆದಿಡ್ಲಿಕ್ಕೆ ಟೈಮ್ ಸಿಗಲಿಲ್ಲ, ವಿಡಿಯೋ ಎಡಿಟಿಂಗ್ ಇತ್ತಲ್ವ, ಹಾಗಾಗಿ ಸೊ ನನಗೆ ಬರೆದಿಡ್ಲಿಕ್ಕೂ ಆಗಲಿಲ್ಲ. ಗುಡ್ ಈವ್ನಿಂಗ್, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ? ನಿನ್ನೆಯ ವ್ಲಾಗ್ ಇವತ್ತಿಗೆ ಕಂಟಿನ್ಯೂ ಆಗ್ತಾ ಇದೆ, ಅಂದರೆ ಗುರುವಾರದ ವ್ಲಾಗ್ ಶುಕ್ರವಾರಕ್ಕೆ ಕಂಟಿನ್ಯೂ ಆಗ್ತಾ ಇದೆ. ಸ್ವಲ್ಪ ಮಲಗಿದ್ದೆ ಈಗ ಎದ್ದದ್ದು. ನಿನ್ನೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಹೇಳಬೇಕಾದ ವಿಷಯವನ್ನೇ ಹೇಳಲಿಲ್ಲ. ಅದೇ ಇವತ್ತಿನ ಟೈಟಲ್ ವಿಷಯ, ಹಾಗೇ ನಿನ್ನೆ ಮತ್ತೆ ಅದೇ ಸ್ಕೂಲಲ್ಲಿ ಆದ ವಿಷಯ. ಇವಾಗ ಇಲ್ಲಿ ನೋಡ್ತಿದ್ದೀರಲ್ವಾ, ಆರೆಂಜ್ ಮೊನ್ನೆ ಒಣಗಲಿಕ್ಕೆ ಹಾಕಿದ್ದೆ ಅಂತ ಹೇಳಿದೆ ಅಲ್ವಾ. ಸೊ ಆರೆಂಜ್ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಏನು ಅಂತ ಯಾಕೆ ಅಂತ ನೋಡುವ, ಶೇರ್ ಮಾಡ್ತೇನೆ. ನನಗೆ ರಿಸಲ್ಟ್ ಸಿಗದೆ ನಾನು ನಿಮಗೆ ಹೇಳೋದಿಲ್ಲ ಯಾವಾಗಲೂ. ಈಗ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಬೀನ್ಸ್, ಹಾಗೆಯೇ ಸೋರೆಕಾಯಿ ಉಂಟು, ಪಾಯಸ ಸೋರೆಕಾಯಿದು ಮಾಡಲಿಕ್ಕೆ ಹೇಳಿದ್ದಾರೆ ನನ್ನ ಹಸ್ಬೆಂಡ್. ನೋಡ್ಬೇಕು, ಅದಕ್ಕೆ ಟೈಮ್ ಜಾಸ್ತಿ ಬೇಕು. ಈಗ 3:30 ಆಗಿದೆ, ನೋಡ್ಬೇಕು ಏನು ಮಾಡೋದು ಅಂತ. ಓಕೆ, ಆದರೆ ಸೋರೆಕಾಯಿ ಪಾಯಸ ಮಾಡ್ತೇನೆ, ಇಲ್ಲಾಂದರೆ ಇಲ್ಲ. ಒಳ್ಳೆ ಗಾಳಿ ಉಂಟು ಹೊರಗೆ, ಒಳಗೆ ತುಂಬ ಬಿಸಿ ಬಿಸಿ, ಹೊರಗಡೆ ಒಳ್ಳೆದಾಗ್ತದೆ. ಓಕೆ, ನಾನು ಇನ್ನೂ ಅಡುಗೆ ಎಲ್ಲ ಮುಗಿಸ್ತೇನೆ. ನಂತರ ಶುಕ್ರವಾರ ಅಲ್ವಾ, ಪೂಜೆ ಎಲ್ಲ ಉಂಟು. ಇನ್ನು ಶುಕ್ರವಾರ ಎಷ್ಟು ಬೇಗ ಬೇಗ ಕೆಲಸ ಮಾಡಿದರು, ಲೇಟೇ ಆಗೋದು, ಎಷ್ಟು ಬೇಗ ಬೇಗ ಮಾಡಿದರು. ಓಕೆ, ಪೂಜೆ ಎಲ್ಲ ಮುಗೀತು, ಇವಾಗ ಊಟ ಇನ್ನು ಮಾಡಬೇಕು. ಅಡುಗೆ ಎಲ್ಲ ಸಂಜೆನೇ ಆಗಿದೆ, ಇನ್ನು ಹಪ್ಪಳ ಒಂದು ಕರೀಲಿಕ್ಕೆ ಉಂಟು, ಬೇರೆ ಎಲ್ಲ ಮಾಡಿದ್ದೇನೆ. ಇದು ಯಾವ್ಯಾವ ಸೀರೆಗೆ ಯಾವ್ಯಾವ ಬ್ಲೌಸ್ ಹಾಕಿದ್ದೇನೆ ಅಂದರೆ, ಅರ್ಜೆಂಟಿಗೆ ಸಿಗಲಿಲ್ಲ ಬ್ಲೌಸು, ಲೇಟಾಗಿತ್ತು ಪೂಜೆಗೆ, ಪೂಜೆಗೆ ಲೇಟಾಗಿತ್ತು, ಅದಕ್ಕೆ ಅವಸರ ಆಗಿ ಒಂದು ಕೈಗೆ ಸಿಕ್ಕಿದ ಬ್ಲೌಸನ್ನು ಹಾಕಿದ್ದೇನೆ. ಓಕೆ, ಈಗ ಹಪ್ಪಳ ಫ್ರೈ ಮಾಡ್ತೇನೆ, ನಂತರ ಊಟ ಮಾಡ್ತೇನೆ. ಇವತ್ತು ತುಂಬ ಬ್ಯುಸಿ ಆಯಿತು, ಆಗ ಕೂಡ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಆ ಟಾಪಿಕನ್ನು. ಊಟ ಮಾಡಿ ಬಂದು ಹೇಳ್ತೇನೆ. ದಯವಿಟ್ಟು ಇವತ್ತು ನೀವು ನನ್ನನ್ನು ಕ್ಷಮಿಸಬೇಕು. ಊಟ ಎಲ್ಲ ಮುಗ್ದಾದ್ಮೇಲೆ ನನ್ನ ಮೈಂಡು ತುಂಬಾ ಅಪ್ಸೆಟ್ ಆಯಿತು. ಸೊ ನನಗೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆಯೇ ನಾನು ಹೇಳಬೇಕಾದಿದ್ದ ವಿಷಯ ಕೂಡ ಹೇಳಲಿಕ್ಕಾಗಲಿಲ್ಲ. ಖಂಡಿತ ಇನ್ನೊಮ್ಮೆ ಅದರ ಬಗ್ಗೆ ಎಲ್ಲನೂ ಸರಿಯಾಗಿ ಒಂದು ವ್ಲಾಗೇ ಮಾಡ್ತೇನೆ. ಅಂದರೆ ನಾನು ಹೇಳಿದ್ದೆ ಅಲ್ವಾ ಟಾಪಿಕ್ ಇವತ್ತಿನ, ಅದೇ ಮಕ್ಕಳನ್ನು ಹೇಗೆ ಬೆಳೆಸೋದು, ಅದರಲ್ಲಿ ಶಿಕ್ಷಕ ರಕ್ಷಕರ ಪಾತ್ರ. ಸೊ ಅದನ್ನು ಇನ್ನೊಮ್ಮೆ ಹೇಳ್ತೇನೆ, ದಯವಿಟ್ಟು ಕ್ಷಮಿಸಿ. ಮೈಂಡ್ ಅಪ್ಸೆಟ್ ಯಾಕೆ ಅಂದರೆ ಒಂದು ಕಾಲ್ ಬಂತು ನಮಗೆ, ಸೊ ಅದರಿಂದ ಅಪ್ಸೆಟ್ ಆಯಿತು. ಸ್ವಲ್ಪ ಪರ್ಸ್ನಲ್ ಮ್ಯಾಟ್ರ್ ಅರ್ಥ ಮಾಡ್ಕೊಳ್ಳಿ. ಹಾಗೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೇನೆ, ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.